ನಾನು ಈಗ ಒಂದು ವಿಚಾರ ಮಾತಾಡಕ್ಕೆ ಬಂದಿದ್ದೀನಿ. ಈ ವಿಚಾರನ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ತುಂಬ ದಿವಸಗಳು ಕಾದ್ದೆ, ವಾರ ಕೂಡ ಆಯಿತು, 10 ದಿವಸ ಕೂಡ ಆಯಿತು. ಎಷ್ಟು ಕಾದದ್ರೂ ಕೂಡ ನಮ್ಮ ಮಾಧ್ಯಮ ಮಿತ್ರರಾಗಲಿ ಅಥವಾ ಒಂದು ಸೋಷಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋರಾಗಲಿ ಯಾರು ಕೂಡ ಬದಲಾಗಿಲ್ಲ. ಸೊ ಹಾಗಾಗಿ ನಾನು ನೋಡಿದೆ 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 ನೋಡಿದೆ, ಕೊನೆಗೆ ಯಾವಾಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲ್ಗೋದ್ರು, ಜೈಲ್ಗೋಗುವಾಗ ಯಾರ್ಯಾರು ನಗಿದ್ರು, ನಗದಿದ್ದಕ್ಕೆ ಏನೇನು ಕಾಮೆಂಟ್ ಮಾಡಿದ್ರು, ಅದನ್ನು ನೋಡಿದ ನಂತರ ನಾನು ಕೆರಳಿದೆ. ಕೆರಳಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಕನ್ನಡ ಕಲಾಭಿಮಾನಿಗಳಿಗೆ, ತಾಯಿ ಚಾಮುಂಡೇಶ್ವರಿಯ ಮಕ್ಕಳಿಗೆ, ಭುವನೇಶ್ವರಿಯ ಮಕ್ಕಳಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಿ ತಂದೆ ಸಮಾನರಾದಂತಹ ಅಣ್ಣ ತಮ್ಮ ತಂಗಿ ಸಹೋದರರು, ನಮ್ಮ ರಕ್ತ ಬಾಂಧವರಿಗಿಂತ ಮುಖ್ಯವಾಗಿರುವಂತಹ ಅಂಥ ಸಂಬಂಧದಂತಹ ಅಭಿಮಾನಿಗಳಿಗೆ ನಮಸ್ಕಾರಗಳು. ಇವತ್ತು ವಿಚಾರ ಏನು ನಡೀತಾ ಇದೆ ಟಿ ವಿನಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಯಾರು ಶುರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಗೊತ್ತಿರೋರ್ಗೆ ಗೊತ್ತಿದೆ, ಗೊತ್ತಿಲ್ದಿರೋರ್ಗೆ ಗೊತ್ತಿಲ್ಲ. ಗೊತ್ತಿದ್ದವರು ಬಾಯಿ ಮುಚ್ಕೊಂಡಿದ್ದಾರೆ, ಜೊತೆಯಲ್ಲಿ ಅನ್ನ ತಿಂದವರು ಬಾಯಿ ಮುಚ್ಕೊಂಡಿದ್ದಾರೆ, ಅವ್ರನ್ನ ಬಳಕೆ ಮಾಡಿಕೊಂಡು ಮುಂದೆ ಬಂದವರು ಕೂಡ ಬಾಯಿ ಮುಚ್ಕೊಂಡಿದ್ದಾರೆ. ಪ್ರಶ್ನೆ ಕೇಳಿದಾಗಲೂ ಕೂಡ ಇವತ್ತು ಯೋಗ ಡೇ ಬೇರೆ ಮಾತಾಡೋಣ ಅನ್ನೋರು ಇದ್ದಾರೆ, ಬೇರೆ ಏನಾದ್ರು ಮಾತಾಡಿ ಅಂತ ಹೇಳೋರು ಇದ್ದಾರೆ, ಅದೊಂದು ದೊಡ್ಡ ಸಮಾಚಾರನ ಅಂತ ಹೇಳಿದಿರೋರು ಇದ್ದಾರೆ, ಹೇಳಿರೋರು ಇದ್ದಾರೆ, ಇದೆಲ್ಲ ಬೇಡಪ್ಪ ಅಂತ ಎಸ್ಕೇಪ್ ಆಗಿರೋರು ಇದ್ದಾರೆ, ಏನೋ ಕಾಟಾಚಾರಕ್ಕೆ ಮಾತಾಡಬೇಕನ್ನೋರು ಕೂಡ ಇವತ್ತು ಇದ್ದಾರೆ. ಆದರೆ ಬೇಕಾಬಿಟ್ಟಿ ಒಂದು ಅಂಧಾಭಿಮಾನದಿಂದ ಮಾತಾಡ್ತಾರಂಥ ಜನರು ಇದ್ದಾರೆ. ಆ ಅಂಧಾಭಿಮಾನ ಯಾರ ಕಡೆಯೇ ಇರಲಿ, ಯಾರಿಗೇ ಇರಲಿ, ಎಲ್ಲ ಕೂಡ ಅಂಧಾಭಿಮಾನನೇ. ಯಾರು ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು. ಈಗ ನಾನು ಮಾತಾಡ್ತಾ ಇರೋಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರವಾಗಿ ಮತ್ತು ಅವರ ಜೊತೆಯ ಸ್ನೇಹಿತರು ಅಥವಾ ಈಗ ಯಾರು ಅಕ್ಯೂಸ್ಡ್ ಆಗಿದ್ದಾರೆ, ಆರೋಪಿಗಳಾಗಿದ್ದಾರೆ, ಅವರ ವಿಚಾರವಾಗಿ. ಏನಪ್ಪ ಅಂತ ಹೇಳಿದ್ರೆ ನಾನು ಪದೇ ಪದೇ ಸಾರಿ ನಾನು ಹೇಳ್ತಾ ಇದ್ದೆ, ದರ್ಶನ್ ಅವರು ಅಂಬರೀಷ್ ಅವರಂತಹ ಕೆಲವೊಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರು ಕೂಡ ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಏನು ನೋವನ್ನು ಅನುಭವಿಸಿದ್ರು, ಹೇಗೆ ಅವ್ರನ್ನ ತುಳಿದ್ರು, ಅದೇ ರೀತಿ ಇವತ್ತು ತುಳಿಯೋಕ್ಕೆ ಬರ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವ್ರಿಗಿರ್ಬೋದು, ಶಂಕರ್ನಾಗ್ ಅವ್ರಿಗಿರ್ಬೋದು, ಇನ್ನು ಹಲವಾರು ನಾಯಕ ನಟರಿಗಿರ್ಬೋದು ಅಥವಾ ನಾಯಕಿ ನಟಿಯರಿಗೂ ಕೂಡ ಇರ್ಬೋದು. ಇವತ್ತು ನಾನು ಯಾರ ಪರ ವಿರೋಧ ಮಾತಾಡೋಕ್ಕೆ ಬರ್ತಾ ಇಲ್ಲ, ಬಂದಿಲ್ಲ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ತಪ್ಪಾಗಿರೋದು ಏನು, ಮಾಡಿರೋದು ಯಾರು, ಯಾರಿಗಾದರೂ ಗೊತ್ತಾ, ಯಾರಾದರೂ ಹೋಗಿ ನೋಡಿದ್ದೀರಾ, ಯಾರಾದರೂ ಡೈರೆಕ್ಟಾಗಿ ಹೋಗಿ ನೋಡಿದ್ದೀರಾ, ಅಥವಾ ಇವತ್ತು ಎಲ್ಲ ಮಾತಾಡ್ತಾ ಇರೋಂಥವ್ರು ಎಲ್ಲ ತನಿಖೆಯಲ್ಲಿ ಇರೋಂಥ ಹಂತದಲ್ಲಿ ಹೇಗೆ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲ ವಿಚಾರಗಳು ಸಿಕ್ಕಿಬಿಡ್ತು ಅಂತ ಹೇಳ್ತಾ ಇದ್ದೀರಾ, ನೀವೇನಾದರೂ ಅದನ್ನು ನೋಡಿದ್ರೆ ಅದನ್ನು ಬ್ಲರ್ ಮಾಡಿ ತೋರಿಸಿ ನೋಡೋಣ, ನಿಮ್ಮ ಹತ್ರ ಏನಾದ್ರು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದ್ದರೆ, ಇನ್ನೊಂದಿದ್ರೆ ಯಾವುದೋ ಗಾಡಿ ಹೋಗಿದ್ದು ಗಾಡಿ ಬಂದಿದ್ದು ಒಂದು ಹೇಳುತ್ತಾ ಇರೋದು ಬಿಟ್ಟರೆ, ನೀವು ಅಲ್ಲೇನೋ ಆಗಿತ್ತು ಇನ್ನೇನಾಯಿತು ಅಂತ ಹೇಳೋದು ಬಿಟ್ಟರೆ ಏನು ಮಾಡ್ತಾ ಇದ್ದೀರಾ, ಏನು ತೋರಿಸ್ತಾ ಇದ್ದೀರಾ, ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೀರಾ, ನೀವೆಲ್ಲ ಯಾರ ಅಭಿಮಾನಿಗಳು ಅನ್ನೋದನ್ನು ನಿಮ್ಮ ನಡೆ ನುಡಿ ನಿಮ್ಮ ಆಚಾರ ವಿಚಾರ ನಡತೆಯಿಂದ ಗೊತ್ತಾಗ್ತಾ ಇದೆ. ಇವತ್ತು ಒಬ್ಬ ವೈದ್ಯ ಆಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಒಬ್ಬ ಡಾಕ್ಟರ್ ಆಗಲಿ, ಒಬ್ಬ ಪತ್ರಕರ್ತನಾಗಲಿ, ಎಲ್ಲರಿಗೂ ಕೂಡ ಒಂದು ನೀತಿ ನಿಜಾಯಿತಿ ನ್ಯಾಯ ಧರ್ಮ ಅನ್ನೋದು ಇರುತ್ತೆ. ಈ ನೀತಿ ನಿಜಾಯಿತಿ ನ್ಯಾಯ ಧರ್ಮನೆಲ್ಲ ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಾ, ಪತ್ರಿಕೋದ್ಯಮದ ನೀತಿ ಏನಾಯ್ತು ಹಾಗಾದರೆ, ಅದರ ಧರ್ಮ ಏನಾಯ್ತು ಹಾಗಾದರೆ, ಅದರ ಆಚಾರ ಏನಾಯ್ತು ಹಾಗಾದರೆ, ಅದರ ವಿಚಾರ ಏನಾಯ್ತು ಹಾಗಾದರೆ, ಎಲ್ಲ ಬಿಟ್ಟು ಕೂಗಾಡ್ತೀರಾ. ಇನ್ನು ಕೆಲವೊಬ್ಬರಂತೂ ಏನೋ ಒಂಥರ ಧ್ವನಿ ಇರೋಂಥ ಧ್ವನಿಯನ್ನು ಬಿಟ್ಟು ಇನ್ನೊಂಥರ ಹೇಗೋ ಒಂಥರ ಮಾತಾಡ್ತೀರಾ, ಯಾಕೆ ಅಸಹ್ಯ ಅಸಹ್ಯವಾಗಿ ಮಾತಾಡ್ತೀರಾ, ಧ್ವನಿನ ಇದು ಮಾಡ್ತೀರಾ, ಅವ್ರು ಯಾರೋ ಇನ್ನೊಂದು ಟಿ ವಿ ಒಬ್ಬ ಆ್ಯಂಕರು ಜರ್ನಲಿಸ್ಟು ಅಂತ ಅಂದ್ಕೊಂಡಿರೋರು ಅವರನ್ನು ಹೋಗಿ ರವಿ ಬೆಳಗೆರೆ ಅವ್ರ ಶಿಷ್ಯ ಅಂತ ಹೇಳ್ತೀರಾ, ರವಿ ಬೆಳಗೆರೆ ಅವ್ರಿಗಿರೋ ಯೋಗ್ಯತೆ ಇದೆಯಾ, ಇವ್ರಿಗೆ ಕಾಲ್ಭಾಗದಲ್ಲಿ ಅದ್ರ ಒಳಗಡೆ ಇರೋಂಥ ಎಷ್ಟೋ ಸಾವಿರ ಕಾಲ್ಭಾಗಗಳ ಕೆಳಗಡೆ ಇರೋಂಥ ಒಂದು ಕಾಲಿನ ಧೂಳಿಗೂ ಕೂಡ
ಸಮರಲ್ಲ ನೀವು. ಎಷ್ಟು ಜನ ಇವತ್ತು ಕ್ಯಾಮ್ರಾಮ್ಯಾನ್ಗೆ ಇವತ್ತು ಜರ್ನಲಿಸಮ್ ಓದಿದ್ದಾರೆ, ಜರ್ನಲಿಸಮ್ ಗೊತ್ತು, ಹೋಗಿ ಮಕ್ಕಕ್ಕೆ ತಗೊಂಡೋಗಿ ಹಿಂಗೆ ಕ್ಯಾಮ್ರಾ ಇಡ್ತಿರಲ್ಲ, ಯಾಕೆ ನಿಮ್ಮ ಕ್ಯಾಮ್ರಾ ಜೂಮ್ ಮಾಡಲ್ವಾ, ನಿಮ್ಮ ಕ್ಯಾಮ್ರಾಗೆ ಸ್ಟೆಬಿಲಿಟಿ ಇಲ್ವಾ, ಅಥವಾ ನಿಮಗೆ ಸ್ಟೆಬಿಲಿಟಿ ಇಲ್ವಾ, ನಿಮ್ಮ ಮೈಂಡ್ಗೆ ಸ್ಟೆಬಿಲಿಟಿ ಇಲ್ವಾ, ನಿಮ್ಮ ಕೈಕಾಲಿಗೆ ಸ್ಟೆಬಿಲಿಟಿ ಇಲ್ವಾ, ರೋಡಲ್ಲಿ ಕ್ಯಾಮ್ರಾ ತಗೊಂಡು ಓಡ್ತೀರಾ ಟ್ರಾಫಿಕ್ಕಲ್ಲಿ, ಓಡೋಗಿ ಬಿದ್ದೋಗ್ಬಿಡ್ತೀರಾ, ನೀವು ಟಿ ಆರ್ ಪಿಗೋಸ್ಕರ ಮಾಡ್ತಿರೋ ಇಲ್ಲ ನಿಮ್ಮ ಎಮ್ ಡಿ ಹೇಳಿದ್ದಾರೆ ಅಂತ ಮಾಡಿದಿರೋ, ಅಥವಾ ಯಾರಿಗೆ ತೇಜೋವಧೆ ಮಾಡೋಕ್ಕೆ ಮಾಡ್ತಾಯಿದ್ದೀರೋ, ಅಥವಾ ನಮಗೆ ನ್ಯೂಸ್ ಮಾಡೋಕ್ಕೆ ಬರೋದೇ ಹಿಂಗೆ, ನಾವು ಕಲ್ತಿರೋದೇ ಹಿಂಗೆ ಅಂತ ಏನಾದ್ರು ಕಲ್ತಿದ್ದಿರೋ, ದಯವಿಟ್ಟು ಅದು ಯಾವ ಕಾಲೇಜಲ್ಲಿ ಕಲ್ತಿದ್ದಿರೋ, ಅದು ಯಾರು ಪಾಠ ಹೇಳ್ಕೊಟ್ರೋ ಗೊತ್ತಿಲ್ಲ ತಮಗೆಲ್ಲ, ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀರಾ, ಯಾಕೆ ಪಾಡಿಂದೇ ಪಾಡ್ರ ಪಾಡಿಂದೇ ಪಾಡ್ರ ಅಂತ ಹೇಳಿದ್ನೇ ಹೇಳ್ತಾ ಇದ್ದೀರಾ, ನೀವೆಲ್ಲ ಏನು ಜಡ್ಜ್ಗಳ? ನಾನು ಒಬ್ಬ ಪತ್ರಿಕೋದ್ಯಮದ ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ, ಪತ್ರಿಕೋದ್ಯಮ ಅನ್ನೋದು ನನಗೆ ಪ್ಯಾಷನ್, ಖುಷಿಯಿಂದ ಪ್ರೀತಿಯಿಂದ ಮಾಡ್ತೀನಿ, ಅದು ಬಿಟ್ಟು ನಾನೇನೋ ಒಂದು ಕಾಟಾಚಾರಕ್ಕೆ ಮಾಡ್ತಾಯಿಲ್ಲ, ಇಲ್ಲ ಯಾವನೋ ಹೇಳ್ದ ಅಂತ ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ ಜಂಪ್ ಹೊಡೆದು ಸಂಬಳಕ್ಕೋಸ್ಕರ ಕಾಸ್ಗೋಸ್ಕರ ತಿರುಗಾಡ್ಕೊಂಡು ಮಾಡೋದಲ್ಲ. ಐ ಆಮ್ ಎ ಡಾಕ್ಟರ್ ಬೈ ಪ್ರೊಫೆಷನ್, ಜರ್ನಲಿಸ್ಟ್ ಬೈ ಪ್ಯಾಷನ್, ತಿಳ್ಕೊಳ್ಳಿ ಇದು, ಆ್ಯಂಡ್ ಆ್ಯಕ್ಟರ್ ಬೈ ಪ್ಯಾಷನ್, ನಾನೊಬ್ಬ ಕಲಾವಿದ ಕೂಡ ಆಗಿದ್ದೀನಿ, ನಾನೊಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದೀನಿ ಇವತ್ತವರೆಗೂ, ಕಲಾವಿದನಾಗಿ ದರ್ಶನ್ ಅವ್ರ ಹತ್ರ ಆಗಲಿ, ರವಿಚಂದ್ರನ್ ಅವ್ರ ಹತ್ರ ಆಗಲಿ, ಅಥವಾ ಯಾರೇ ಆಗಲಿ, ಯಾರೇ ನಟರಾಗಲಿ, ಅವ್ರ ಹತ್ರ ಯಾರ ಹತ್ರನೂ ಹೋಗಿ ಹಣ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿಲ್ಲ. ನಮ್ಮ ಸ್ನೇಹಿತರು ಏನಿದ್ದಾರೆ, ನಮ್ಮ ಸ್ನೇಹಿತರ ಬಳಗ ಏನಿದೆ ಅವ್ರ ಹತ್ರ ಮಾತ್ರ ಮಾತಾಡಿರ್ತೀನಿ. ಇವತ್ತು ದೊಡ್ಡ ದೊಡ್ಡವ್ರನ್ನ ಹಿಡ್ಕೊಂಡು, ಅವ್ರನ್ನ ಹಿಡ್ಕೊಂಡು ಮೆಟ್ಲು ಮಾಡಿಕೊಂಡು ಹತ್ತು ಕೂತ್ಕೊಂಡು ಇವತ್ತು ಅವ್ರ ಬಗ್ಗೆನೇ ಮಾತಾಡ್ದಿರಾ, ಅವ್ರನ್ನ ತುಳಿದು ಅವ್ರನ್ನ ತುಳಿಯೋ ರೀತಿಯಲ್ಲಿ, ಹಾಂ ಅವ್ರಿಗೆ ಸಿಗ್ತಾ ಇರೋಂಥ, ಅವ್ರ ತಟ್ಟೆಯಲ್ಲಿದ್ದಂಥ ಅನ್ನ ಕಿತ್ಕೊಳ್ಳೋಕ್ಕೆ ಸ್ಕೆಚ್ ಹಾಕಿ, ಅವ್ರಿಗೆ ಬರ್ತಾ ಇದ್ದಂಥ ಪಾತ್ರನೆಲ್ಲ ಸ್ಕೆಚ್ ಹಾಕಿ ನಾನು ಅದನ್ನು ಕಿತ್ಕೊಳ್ಳೋಕ್ಕೆ ಅಥವಾ ಕಿತ್ಕೊಳ್ಳೋಕೆ ಹೋಗೋ ಥರ ಏನೂ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಅಂಥ ಅನಿಷ್ಟ ಆಹಾರ ಬೇಡ, ಅಂಥ ದುರಹಂಕಾರದ ಆಹಾರ ಬೇಡ. ಇಲ್ಲಿ ಒಂದು ಕೊಲೆ ನಡೆದಿದೆ, ಕೊಲೆನ ಯಾರೋ ಮಾಡಿದ್ದಾರೆ, ಅಥವಾ ಕೊಲೆ ಆಗಿರ್ಬೋದು ಅಥವಾ ಪ್ರಾಣ ಹೋಗಿರ್ಬೋದು, ಯಾರೇ ಆಗಲಿ ಇಲ್ಲಿ ಏನು ನಾವು ಮಾತಾಡೋದು ತಪ್ಪಾಗಿದೆ, ತಪ್ಪಾಗತ್ತೆ, ಮಾತಾಡಿದ್ರೆ ತಪ್ಪಾಗತ್ತೆ, ಮಾತಾಡೋಕ್ಕೆ ಹೋಗ್ಬಾರ್ದು. ನ್ಯಾಯ ದೇವತೆ ನೋಡಿದ್ದೀರಂತವೆಲ್ಲ ಹೋಗಿ ಕೋರ್ಟಲ್ಲಿ, ಇಲ್ಲ ಗೂಗಲ್ ಮಾಡ್ಕೊಂಡು ನೋಡಿ ನ್ಯಾಯ ದೇವತೆ ಹೇಗೆ ಅಂತ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿರ್ತಾರೆ, ಕೈಯಲ್ಲಿ ತಕ್ಕಡಿ ಕೊಟ್ಟಿರ್ತಾರೆ, ಅಂದರೆ ಅರ್ಥ ಏನು? ನೀನು ದೊಡ್ಡವನಾಗು, ನಿನ್ನ ಸಾಹುಕಾರ ಆಗು, ನಿನ್ನ ಮೇಲ್ ಜಾತಿ ಅಂತ ಆದರೂ ಅನ್ನು, ನೀವು ಹೇಳ್ತಿರಲ್ಲ ಮೇಲ್ ಜಾತಿ ಕೀಳ್ ಜಾತಿ, ನನ್ನ ಪ್ರಕಾರ ಯಾವ ಜಾತಿನೂ ಇಲ್ಲ ರೀ, ಯಾವ ಜಾತಿನೂ ಇಲ್ಲ. ಮನುಷ್ಯ ಅಂದಮೇಲೆ ಮನುಷ್ಯನಿಗಿರೋದು ಮಾನವೀಯತೆ ಒಂದೇ, ಮಾನವೀಯತೆಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಮನುಷ್ಯನಿಗೆ ಅವನ ಗಂಡು ಹೆಣ್ಣು ಅನ್ನೋದು ಒಂದು ದುರಹಂಕಾರನೂ ಇರಬಾರ್ದು, ಅಥವಾ ಇನ್ನೊಂದು ಲಿಂಗ ಅನ್ನೋ ಒಂದು ಬೇಜಾರು ಇರಬಾರ್ದು, ಅಥವಾ ನಾನು ಈ ಜಾತಿ ಆ ಜಾತಿ ಅನ್ನೋ ಅಹಂಕಾರನೂ ಇರಬಾರ್ದು. ನನ್ನ ಹತ್ರ ದುಡ್ಡಿದೆ, ನಾನು ಕೋಳಿ ಮೊಟ್ಟೆ ತಗೊಂಡು ನನ್ನ ಮಕ್ಕಳಿಗೆ ಲ್ಯಾಂಬೋರ್ಗಿನಿ ಕಾಸಲ್ಲಿ ಕೋಳಿ ಮೊಟ್ಟೆ ಕೊಡ್ತಾಯಿದ್ದೀನಿ, ಕೋಳಿ ಸಾಕ್ತಾಯಿದ್ದೀನಿ, ನಾನು ಇಷ್ಟೇ ಎಷ್ಟು ಅಗಲ ಜಾಗದಲ್ಲಿ ನನ್ನ ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ, ನಾನೇನು ಗೊತ್ತಾ, ನಂದು ಎಷ್ಟು ದಪ್ಪ ಗೊತ್ತಾ, ನಂದು ಎಷ್ಟು ಉದ್ದ ಗೊತ್ತಾ ಅಂತೆಲ್ಲ ಯಾಕೆ ಉದ್ದ ದಪ್ಪ ಎಲ್ಲ ಮಾತಾಡಿ ತೋರ್ಸೋಕ್ಕೆ ಅಗಲ ಎಲ್ಲ ತೋರ್ಸೋಕ್ಕೆ ಬರ್ತೀರಾ, ಯಾಕೆ ಈ ಥರ ಕೆಲಸಗಳು ಮಾಡ್ತಾಯಿದ್ದೀರಾ, ಏನು ಕಲ್ತಿದ್ದೀರಾ ತಾವೆಲ್ಲ ಶಾಲೆಗೆ ಹೋಗಿ? ಇದೇನಾ ನೀತಿ ನೀವು ಕಲ್ತಿರೋದು? ಇದೇನಾ ಸಭ್ಯತೆ ನೀವು ಕಲ್ತಿರೋದು? ಇದೇನಾ ಆಚಾರ ನಿಮ್ಮದು? ಇದೇನಾ ವಿಚಾರ ನಿಮ್ಮದು? ಇದೇನಾ ನಿಮ್ಮದು ಸಂಯಮ? ಇದೇನಾ ನಿಮ್ಮದು ಶಾಂತಿ? ಇದೇನಾ ನಿಮ್ಮ ಧರ್ಮ? ಯಾಕೆ ಈ ರೀತಿ, ಯಾಕೆ ಈ ರೀತಿ ಪಜೀತಿ? ಸರಿನಾ ಈ ಪಜೀತಿ? ಬೇಕಾ ಇದೆಲ್ಲ ನಿಮಗೆ? ಇಲ್ಲಿ ಲೆಕ್ಕ ಕೊಡೋಕೆ ಹೋಗಲಿ ಅಂದ್ರೆ ಮೇಲೆ ಭಗವಂತನ ಹತ್ರ ಲೆಕ್ಕ ಕೊಡ್ತೀರಾ? ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ತಕಡಿ ಕೊಡ್ತಾರೆ ಅಂತ ಏನಂದರೆ ಅಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಮಾಡಿರೋಂಥ ತನಿಖೆಗಳ ವಿಚಾರ ಏನಿದೆ, ತನಿಖೆಗಳ ಒಂದು ಸಂಗ್ರಹ ಏನಿದೆ, ಮಾಡಿರೋಂಥ ದಾಖಲೆಗಳೇನಿದೆ, ದಾಖಲಾತಿಗಳೇನಿದೆ, ಇದು ರಿಪೋರ್ಟ್ ಏನಿದೆ, ಅದನ್ನು ಆಧಾರವಾಗಿಟ್ಕೊಂಡು ಸಾಕ್ಷಿಗಳನ್ನ ಪರಿಗಣಿಸಿ ಅಲ್ಲಿ ಅಪರಾಧಿನ ನಿರಪರಾಧಿನ ಅಥವಾ ಯಾವ ರೀತಿ ಅಪರಾಧಿ, ಎಷ್ಟು ಅಪರಾಧ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಯಾರ ಜೊತೆಯಲ್ಲಿ ಮಾಡಿದ್ದಾರೆ, ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನೆಲ್ಲ ತೂಕ ಮಾಡಿ ನ್ಯಾಯ ದೇವತೆ ಒಬ್ಬರು ಮಾನ್ಯ ನ್ಯಾಯಾಧೀಶರು ಒಂದು ತೀರ್ಮಾನ ಕೊಡ್ತಾರೆ. ಅಂಥ ತೀರ್ಮಾನನ ತಾವು ಧಿಕ್ಕರಿಸಿ ಅದನ್ನು ಕಡೆಗಣಿಸಿ ಸಿಕ್ತು ಟಿ ವಿ, ಸಿಕ್ತು ಚಾನಲ್ಲು, ಸಿಕ್ತು ಕ್ಯಾಮ್ರಾ ಅಂತ ಹೇಳ್ಕೊಂಡು ರೋಡ್ ರೋಡ್ ಅಲ್ದಾಡ್ಕೊಂಡು ಮಾತಾಡಬೇಡದು ಮಾತಾಡಿಕೊಂಡು
ಹೇಳಬಾರ್ದು ಹೇಳ್ಕೊಂಡು ಆಲ್ರೆಡಿ ಅವ್ರು ಕೊಲೆ ಮಾಡಿಬಿಟ್ಟಿದ್ದಾರೆ, ಅವ್ರು ಕೊಲೆ ಆಗೋಗ್ಬಿಟ್ಟಿದೆ, ಅವ್ರು ಕೊಲೆ ಮಾಡಿರಲ್ವಾ, ಹಂಗಾದ್ರೆ ಏನು ನಡೆದಿರಲ್ವಾ, ಇದೆಲ್ಲ ಆಗ್ದಿರ ಹಿಂಗೆಲ್ಲ ಆಗ್ಬಿಟ್ಟಿದ್ಯಾ ಅಂತ ಹಿಂಗೆ ಮಾತಾಡ್ತೀರ. ಅದಕ್ಕೂ ಮೀರಿ ಇನ್ನೂ ಕೆಲವೊಬ್ರು ಹೋಗಿ ಅವ್ರ ಮನೆ ನೋಡಿದ್ರ, ಅವ್ರ ಕಾರ್ ನೋಡಿದ್ರ, ಅವ್ರ ಬಂಗ್ಲೆ ನೋಡಿದ್ರ ಅಂತ ಹೇಳ್ತೀರಾ. ಏನಿದು, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀರ? ಹಂಗಾದರೆ ಇದೇ ಪಬ್ಲಿಕ್ ಟಿ ವಿ ರಂಗಣ್ಣ ಅವರು ಟಿ ವಿ ಚಾನಲ್ ಮಾಡಿದಾಗ ಅವರೇ ಹೇಳಿರೋದು ಹಳೆ ವೀಡಿಯೋಗಳಿರುತ್ತೆ ಕೇಳಿ. ಯಾವುದು ಹಳೆ ಕ್ಯಾಮ್ರಾ, ಹಳೆ ಟೇಬಲ್ ಇಟ್ಕೊಂಡು ಯಾರೋ ಸಿಕ್ಕಿದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದಾರೆ. ಅವ್ರ ಜೊತೆಗೆ ಯಾರ್ಯಾರು ಸಪೋರ್ಟ್ ಇದ್ದಾರೆ ಗೊತ್ತಾ ನಿಮಗೆ? ಯಾರ್ಯಾರು ಇನ್ವೆಸ್ಟರ್ ಇದ್ದಾರೆ ಗೊತ್ತಾ ನಿಮಗೆ? ಅವ್ರ ಚಾನಲ್ಗೆ ಪಬ್ಲಿಕ್ ಟಿ ವಿಗೆ ಯಾರ್ಯಾರು ಇನ್ವೆಸ್ಟರ್ ಇದ್ದಾರೆ, ಯಾರ್ಯಾರು ಸಪೋರ್ಟರ್ ಇದ್ದಾರೆ ಗೊತ್ತಾ ನಿಮಗೆ? ಟಿ ವಿ ನೈನ್ಗೆ ಯಾರಿದ್ದಾರೆ ಗೊತ್ತಾ? ನ್ಯೂಸ್ 18ಗೆ ಯಾರಿಗಿದ್ದಾರೆ ಗೊತ್ತಾ? ನ್ಯೂಸ್ ಫಸ್ಟ್ ಕನ್ನಡಗೆ ಯಾರಿದ್ದಾರೆ ಗೊತ್ತಾ? CNN IBNಗೆ ಯಾರಿದ್ದಾರೆ ಗೊತ್ತಾ? NDTVಗೆ ಯಾರಿದ್ದಾರೆ ಗೊತ್ತಾ? ಯಾವುದೇ ಚಾನಲಲ್ಲಿ ಅವ್ರಿಗೆ ಸಪೋರ್ಟ್ ಯಾರ್ಯಾರಿದ್ದಾರೆ ಅಂತ ಯಾರ್ಯಾರಿಗೆ ಗೊತ್ತಾ ನಿಮಗೆ? ಹಾಂ, ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರಲ್ಲ ಯಾರಿಗ್ಯಾರು ಸಪೋರ್ಟ್ ಇದ್ದಾರೆ, ಯಾರು ಯಾರ ಜೊತೆಯಲ್ಲಿದ್ದಾರೆ, ಯಾರು ಯಾರು ಕೈ ಹಿಡ್ಕೊಂಡು ಮಾಡಿದ್ದಾರೆ ಅಂತ. ಎಲ್ಲ ತೊಗೊಂಡು ತನಿಖೆ ಮಾಡಿದ್ರೆ ಮಠ ಪಿಕ್ಚರಲ್ಲಿ ಹೇಳ್ತಾರಲ್ಲ, ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ ಅಂತ. ಆ ರೀತಿ ಇರೋಬರ ಕಳ್ಳರನ್ನೆಲ್ಲ ಜೈಲಿಗೆ ಹಾಕ್ಬೇಕಾದ್ರೆ ಭೂಮಿಗೆ ಬೇಲಿ ಹಾಕ್ಬೇಕಾಗ್ತದೆ. ನಿಷ್ಠಾವಂತ ಅಧಿಕಾರಿಗಳು ಹೀಗೆ ತನಿಖೆ ಮಾಡಿದ್ರು, ಹಾಗೆ ತನಿಖೆ ಮಾಡಿದ್ರು, ನಿಮ್ಮನ್ನ ಹೀರೋ ಮಾಡೋಕೆ ಹೋಗ್ತಾರೆ, ನಿಮ್ಮನ್ನ ಹಂಗೆ ಮಾಡ್ತಾರೆ, ನಿಮ್ಮನ್ನ ಹಿಂಗೆ ಮಾಡ್ತಾರೆ ಅಂತೆಲ್ಲ ಕೆಲವೊಬ್ರು ಮಾತಾಡ್ತಾ ಇದ್ದೀರಲ್ಲ. ನೀವು ಯಾವ ಅಕಾಡೆಮಿಲಿ ಹೋಗಿ ಯಾರ ಮುಂದೆ ನಿಂತ್ಕೊಂಡು ಏನನ್ನು ಪಾಠ ಮಾಡಿದ್ರಿ, ಯಾರಿಗೆ ಪಾಠ ಮಾಡಿದ್ರಿ, ಏನು ಹೇಳಿದ್ರಿ, ಅದೆಲ್ಲ ತೆಗೆದು ತನಿಖೆ ಮಾಡಿ ನಿಮ್ಮ ಉದ್ದೇಶ ಏನು ನೋಡ್ರಿ. ಒಂದು ಕೆಲಸ ಮಾಡೋ ಯಾರಿಗೆ ಆಗಲಿ ನಿಷ್ಪಕ್ಷಪಾತವಾಗಿ ನಿಷ್ಕಾಮ ಕರ್ಮವಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಏನೋ ಮನಸ್ಸಲ್ಲಿಟ್ಕೊಂಡು, ಯಾರದೋ ಅಭಿಮಾನನ ಮನಸ್ಸಲ್ಲಿಟ್ಕೊಂಡು ಕೆಲಸ ಮಾಡೋವಂಥದ್ದು ಇದೆಯಲ್ಲ, ಇದು ಪತ್ರಿಕೋದ್ಯಮಕ್ಕೆ ಆಗಲಿ ಅಥವಾ ಕಾನೂನಲ್ಲಿ ಕೆಲಸ ಮಾಡೋವಂಥ ಯಾವುದೇ ಅಧಿಕಾರಿಗಳಿಗಾಗಲಿ, ಕಾನೂನು ರೀತಿಯ ಕ್ರಮ ಜರುಗಿಸೋಂಥ ಅಧಿಕಾರಿಗಳಿಗಾಗಲಿ ಅದು ಶೋಭೆ ತರೋಂಥ ವಿಚಾರ ಅಲ್ಲ. ಅದು ನಿಮ್ಮ ಸತ್ತೋಗಿರೋ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಜ್ಜಿ ತಾತನಿಗೆ, ನಿಮ್ಮ ವಂಶಕ್ಕೆ, ನಿಮ್ಮ ಜನಾಂಗಕ್ಕೆ ಒಂದು ತರೋಂಥ ಕಳಂಕ. ಇವತ್ತಲ್ಲ ನಾಳೆ ಗೊತ್ತಾಗೇ ಗೊತ್ತಾಗತ್ತೆ, ಬಟ್ಟೆ ಜಾಲಾಡ್ದಂಗೆ ಜಾಲಾಡ್ತಾರೆ. ನೀತಿಯಿಂದ ನಿಜಾಯಿತಿಯಿಂದ ಕೆಲಸ ಮಾಡಿದರೆ ಶಬಾಷ್ ಅಂತಾರೆ. ಇದೇ MK ಗಣಪತಿ ಕೇಸ್ ಏನಾಯಿತು, DYSP MK ಗಣಪತಿ ಕೇಸ್ ಏನಾಯಿತು ಹೇಳಿ? ಲೈವ್ ವಿಡಿಯೋ ಮಾಡಿ ನೇಣಾಕೊಂಡು ಸತ್ತೋದ್ರಲ್ಲ ಸ್ವಾಮಿ ಕೆಲವೊಬ್ಬರೆಲ್ಲ, ಅವ್ರಿಗೆಲ್ಲ ಏನು ಶಿಕ್ಷೆ ಕೊಟ್ಟಿದ್ದೀರಾ? ಇಂಥವ್ರ ಕಾರಣ ಅಂತ ಹೇಳಿದಾರಲ್ಲ, ಏನು ಮಾಡಿದ್ದೀರಾ? ಆ ಸಾಕ್ಷಿನ ಯಾರು ನಾಶ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಸೌಜನ್ಯ ಕೇಸಲ್ಲಿ ಏನಾಯಿತು? ಸೌಜನ್ಯ ಕೇಸನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಹಾಂ, DK ರವಿ ಕೇಸ್ ಏನಾಯಿತು? DK ರವಿ ವಿಚಾರದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ KJ ಜಾರ್ಜ್ ಅವರು ಗೃಹಮಂತ್ರಿ ಆಗಿದ್ದರು. ಗೃಹಮಂತ್ರಿ ರಾಜೀನಾಮೆ ಆಯ್ತಲ್ಲ ಸ್ವಾಮಿ, ಯಾಕೆ ರಾಜೀನಾಮೆ ಆಯಿತು? ಅವ್ರ ಕೊಲೆ ಕೇಸಲ್ಲಿ ಯಾರಿದ್ದರು? ಅವರು ಜೀವನ ಆಧಾರಿತವಾದ ಒಂದು ಫಿಲಮ್ ಇದೆ ನೋಡಿ, ಗೊತ್ತಾಗುತ್ತೆ. ಹಂಗಂದ್ಬಿಟ್ಟು ಅವ್ರನ್ನೆಲ್ಲ ನಾವು ಅಪರಾಧಿ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯನ ಜೈಲ್ ಕಳಿಸಿ ಅಂತ ಹೇಳೋಕ್ಕಾಗತ್ತಾ? KJ ಜಾರ್ನ ಇವಾಗ ಜೈಲ್ಗೆ ಹಾಕಿ ಅವ್ರ ಕಳ್ಳ, ಅವ್ರ ಕಳ್ಳ, ಅವ್ರ ಕೊಲೆಗಾರ ಅಂತ ಹೇಳೋಕ್ಕಾಗತ್ತಾ? ನಾನು ಯಾರು ಹೇಳೋಕ್ಕೆ, ನೀವ್ಯಾರು ಹೇಳೋಕ್ಕೆ? ಕೋರ್ಟ್ ಹೇಳುತ್ತೆ, ಕಾನೂನು ಮಾತಾಡುತ್ತೆ, ನ್ಯಾಯಾಧೀಶರು ಮಾತಾಡ್ತಾರೆ, ಅವ್ರು ಬರೀತಾರೆ, ಅವ್ರು ತಿಳಿಸ್ತಾರೆ, ಅದು ಗೊತ್ತಾಗತ್ತೆ. ಊರಿಗೆ ಮುಂಚೆ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು, ಬ್ರೇಕಿಂಗ್ ನ್ಯೂಸ್ ಕೊಡಬೇಕಂತ ನಿಮ್ಮ ತಲೆನೆಲ್ಲ ಹೊಡ್ಕೊಂಡು ಕಂಬಕ್ಕೆ ಇದಕ್ಕೆ ಅಲ್ಲಿ ಎಲ್ಲ ಡಿಕ್ಕಿ ಹೊಡ್ಕೊಂಡು ರೋಡಲ್ಲಿ ಬಿದ್ದು ಎದ್ದು ಒದ್ಲಾಡಿ ಕೊಚ್ಚೆನಲ್ಲಿ ಬೀಳಂಗೆ, ಹಾಂ, ಆ ಪೊಲೀಸವ್ರ ಹತ್ರ ಕೆಲವೊಬ್ರ ಹತ್ರ ಎಲ್ಲ ಹೋಗ್ರಿ ಆ ಕಡೆಗೆ ಅಂತ ಅನ್ನಿಸ್ಕೊಂಡು ಹೋಗ್ಬಾರ್ದು ಕಡೆಗೆಲ್ಲ ನುಗ್ಗಿ ಕ್ಯಾಮ್ರಾನ ತೊಗೊಂಡೋಗಿ ಯಾಕೆ ಈ ಥರ ಸುದ್ದಿ ಮಾಡ್ತೀರಾ, ಯಾಕೆ ಈ ಥರ ನ್ಯೂಸ್ ಮಾಡ್ತೀರಾ? ಹಾಂ, ಪತ್ರಿಕೋದ್ಯಮದ ನೀತಿ ನಾನು ಹೇಳ್ತಾ ಇದ್ದೀನಿ, ಪತ್ರಿಕೋದ್ಯಮದ ನೀತಿ ನಿಜಾಯಿತಿ ಇಟ್ಕೊಂಡು ಕೆಲಸ ಮಾಡಿ, ದೇವ್ರ ಮೆಚ್ಚಂಗೆ ಕೆಲಸ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾರ ಪರ ವಿರೋಧ ಅಂತಲ್ಲ, ಕೋರ್ಟ್ ಅಂತ ಇದೆ, ಕೋರ್ಟ್ಗೆ ಮರ್ಯಾದೆ ಕೊಡಿ, ಕಾನೂನಿಗೆ ಮರ್ಯಾದೆ ಕೊಡಿ. ಈ ಥರ ಆಯಿತು, ಹಿಂಗೆ ನಡೀತು ಅಂತ ಇವ್ರು ಹೇಳ್ತಾ ಇದ್ದಾರೆ, ಹಿಂಗಾಯಿತು ಅಂತ ಹೇಳ್ತಾ ಇದ್ದಾರೆ, ಇದನ್ನು ನಾವು ವರದಿ ಮಾಡ್ತಾ ಇದ್ದೀವಿ, ಈ ವಿಚಾರ ಹಿಂಗಿದೆ, ಇದನ್ನು ನೋಡಿ ಅಂತ ಹೇಳಿದ್ರೆ ಎಲ್ಲರೂ ಕೈ ಮುಗಿತಾರೆ. ಅವ್ರು ಯಾರಿಗೇ ಆಗಲಿ, ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ, ಅಥವಾ ಪತ್ರಿಕೋದ್ಯಮದ ಮಿತ್ರರಿಗೆ ಆಗಲಿ, ಯಾರಿಗೇ ಆಗಲಿ, ಯಾರಿಂದ ಯಾರೂ ಬೆಳೆಯಲ್ಲ. ಹುಟ್ಟಿಸಿರೋ ಭಗವಂತ ಮೇಲೆ, ಅವನ ಮಾತ್ರನೇ ಅನ್ನ ಕೊಡಬೇಕು. ಯಾರಿಂದ ಯಾರಿಗೂ TRP ಬರೋಲ್ಲ, ಯಾರಿಂದ ಯಾರಿಗೂ ಅನ್ನ ಇಲ್ಲ. ನಾನು ಇನ್ನೊಬ್ಬನಿಗೆ ಅನ್ನ ಹಾಕ್ತಾ ಇದ್ದೀನಿ, ಇನ್ನೊಬ್ಬನ TRP ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿಮ್ಮಂಥ ಅವರು ಯಾರೂ ಇಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಥರದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರವಾಗೂ ಹೇಳ್ತಾ ಇದ್ದೀನಿ. ಹಾಂ, ಪೊಲೀಸರು ಆಗಲಿ ಇನ್ನೂ ಯಾರೇ ಆಗಲಿ, ಯಾಕೆ ಕೆಲವೊಂದು ತನಿಖೆಗಳನ್ನ ಮಾಡಿಲ್ಲ?
ಸುಮೋಟೋ ಆಧಾರದಲ್ಲಿ ಕೇಸ್ ಹಾಕ್ಕೊಂಡು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರು, FIR ರಿಜಿಸ್ಟರ್ ಆಗಲಿಲ್ಲ ಅಂದ್ರೂ ಇವ್ರು ಮಾಡ್ಬೋದು ಸ್ವಾಮಿ ಕೇಸ್ ಹಾಕ್ಕೊಂಡು. ಇವರಷ್ಟಕ್ಕೆ ಇವರೇ ಕಂಪ್ಲೇಂಟ್ ಇವರೇ ಲಾಡ್ಜ್ ಮಾಡಿಬಿಟ್ಟು ಇವರೇ ತನಿಖೆ ಸ್ಟಾರ್ಟ್ ಮಾಡ್ಬೋದು ಸ್ವಾಮಿ. ಯಾಕೆ ಅದು ಮಾಡಲ್ಲ? ಇಲ್ಲ ಯಾರಿಗಾದರೂ ಹೇಳಿ ಕಂಪ್ಲೇಂಟ್ ಕೊಡಿ ಅಂಥೇಳಿ, ಅಷ್ಟು ಜನ ಇರ್ತಾರಲ್ಲ ಕಂಪ್ಲೇಂಟ್ ಕೊಡಿಸಿ, ನಿಮಗೆ ಅಷ್ಟೊಂದು ನ್ಯಾಯ ನೀತಿ ನಿಷ್ಠೆಗೆ ಕೆಲಸ ಮಾಡಬೇಕಾದ್ರೆ ಎಲ್ಲ ವಿಚಾರದಲ್ಲೂ ಮಾಡಿ, ಎಲ್ಲರ ವಿಚಾರವಾಗಲೂ ಮಾಡಿ. ಆತ ಏನೋ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಅಂತ ಹೇಳ್ತಾರಲ್ಲ, ಮಾಡಿದ್ದಾನೆ ಅಂತ ನಾನು ಹೇಳಲ್ಲ, ಯಾಕಂದರೆ ನಾನು ನೋಡಿಲ್ಲ. ಇವ್ರು ಹೊಡೆದಿದ್ದಾರೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ಇವ್ರು ಹೊಡೆದಿದ್ದಾರೆ ಅಂತಲೂ ಹೇಳಿಲ್ಲ, ಅವನು ಮೆಸೇಜ್ ಕಳಿಸಿದ್ದಾನೆ ಅಂತಲೂ ನಾನು ಹೇಳ್ತಾ ಇಲ್ಲ. ಇಲ್ಲಿ ಇರೋಂಥ ವಿಚಾರದವ್ರು ಹೇಳ್ತಾ ಇದ್ದಾರಲ್ಲ, ಯಾರೇನು ಕಳಿಸಿದ್ರು ಏನು ಮಾಡಿದ್ರು ಅಂತ ಹೇಳಿ, ಆ ಕಳಿಸಿದ್ರು ಮಾಡಿದ್ರು ಅನ್ನೋದು ಇದೆಯಲ್ಲ ವಿಚಾರ, ಅವ್ರು ಕಳಿಸಿದ್ರು ಮಾಡೋದು ಅನ್ನೋದು ನಮ್ಮ ಹತ್ರ ದಾಖಲೆ ಇದೆಯಾ? ಇಲ್ಲ. ಹಾಗಾಗಿ ಅಂಥವ್ರಿಗೆ ಏನು ಮಾಡ್ತಾಯಿದ್ರೆ, ಒಂದು ವೇಳೆ ಆತ ಕಳಿಸಿದರೆ ಆ ಥರ ಕಳಿಸಿದ ಅಂತ ಇಟ್ಕೊಳ್ಳಿ, ಅದನ್ನು ಏನಂತೀರಿ ನೀವು? ಡೈರೆಕ್ಟಾಗಿ ಮೊಬೈಲಲ್ಲಿ, ಇವತ್ತು ಮೊಬೈಲ್ ಇದೆ, ಮೊಬೈಲು ನಮ್ಮ ಒಂದು ಅವಿಭಾಜ್ಯ ಅಂಗವಾಗಿದೆ, ನಮ್ಮ ಜೋಬಲ್ಲಿರುತ್ತೆ. ಎಷ್ಟೋ ಜನ ಟಾಯ್ಲೆಟ್ಗೋದ್ರು ಕೂಡ ಎತ್ಕೊಂಡು ಹೋಗ್ತಾರೆ, ಫೋನ್ ಮಾಡ್ಬೋದು. ಇಟ್ ಈಸ್ ಕಾಲ್ಡ್ ಮೊಬೈಲ್ ಸ್ವಾಮಿ, ಅದು ಲ್ಯಾಂಡ್ಲೈನ್ ಅಲ್ಲ. ಒಂದು ಕಡೆ ಬಿಟ್ಟೋಗೋದಕ್ಕೆ ಮೊಬೈಲ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಓಡಾಡ್ಬೋದು ಅಂತ ಹೇಳಿ ಆ ಥರ ಅದು. ಅದನ್ನು ಅವರು ಇಟ್ಕೊಂಡಿರೋಕೆ ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂದು ಗಲೀಜು ನೋಡಬೇಕು ಅಂತ ಹೇಳಿದ್ರೆ ಬೇಜಾರಾಗತ್ತೆ ಅವ್ರಿಗೆ. ಅಂಥದ್ದನ್ನು ಅಂಥದ್ದವರು ಕಳಿಸಿದ್ದಾರೆ ಅಂತ ಅನ್ನೋದಾದರೆ, ನನ್ನ ಪ್ರಕಾರ ಇಟ್ ಈಸ್ ಎ ಮೆಂಟಲ್ ರೇಪ್. ದೈಹಿಕವಾಗಿ ಅತ್ಯಾಚಾರ ಮಾಡದೆ ಆದರೂ ಮಾನಸಿಕವಾಗಿ ಅತ್ಯಾಚಾರ ಮಾಡಿರ್ತಾರೆ ಅಂಥವ್ರು, ಅಂಥ ಫೋಟೋ ಕಳಿಸಿರೋ ಅಂಥವ್ರು ಯಾರೇ ಆಗಲಿ, ಯಾರಿಗೆ ಕಳಿಸಿದ್ರೆ ಆಗಲಿ, ಅದು ಮಾನಸಿಕ ಅತ್ಯಾಚಾರ, ಅದು ಮಾನಸಿಕ ಕೊಲೆ. ಅದು ಮಾನಸಿಕವಾಗಿ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದಿದೆಯಲ್ಲ, ಭಾಳ ದೊಡ್ಡ ನೋವು ಕೊಡುತ್ತೆ. ದೈಹಿಕವಾಗಿ ಮಾಡೋದಕ್ಕಿಂತ ಮಾನಸಿಕವಾಗಿ ಭಾಳ ನೋವು ಕೊಡುತ್ತೆ, ಅದು ಭಾಳ ತುಂಬ ದೊಡ್ಡ ಟಾರ್ಚರ್ ಅದು. ಅದೇ ರೀತಿ ಇವ್ರು ಹಿಂಗೆಲ್ಲ ಹೊಡೆದಿದ್ದಾರೆ, ಹಿಂಗೆಲ್ಲ ಕೊಲೆ ಮಾಡಿದ್ದಾರೆ, ಹಿಂಗೆಲ್ಲ ಚುಚ್ಚಿದ್ದಾರೆ, ಹಿಂಗೆಲ್ಲ ಶಾಕ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಒದ್ದಿದ್ದಾರೆ ಬಡ್ದಿದ್ದಾರೆ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಅಮಾನವೀಯ ಕೃತ್ಯನೇ. ಆದರೆ ಬೆಂಕಿ ಇಲ್ದಿರೋ ಹೊಗೆ ಆಡುತ್ತ ಸ್ವಾಮಿ? ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗದ ಸ್ವಾಮಿ? ಇವ್ರು ಯಾರೋ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೆ ಇವ್ರು ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಬ್ಬರೂ ಕೂಡ ತಪ್ಪು ಮಾಡಿರ್ತಾರೆ, ಮಾಡಿದರೆ ಏನೋ ಮಾಡಿದರೆ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು. ಮಾಡಿಲ್ಲ ಅಂದರೆ ಅನ್ಯಾಯವಾಗಿ ಒಂದು ಸಾವಾಗಿದೆ, ಅನ್ಯಾಯವಾಗಿ ಕೆಲವೊಬ್ರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ನಾವು. ಅಥವಾ ಸಾವಿಗೆ ಏನು ಕಾರಣ ಆಯಿತು ನಮಗೆ ಗೊತ್ತಿಲ್ಲ, ಯಾವ್ದು ಕಾರಣ ಆಯಿತು ಏನಾಯಿತು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ನ್ಯಾಯದೇವತೆ ಇದ್ದಾರೆ. ನ್ಯಾಯದೇವತೆ ಕೈಯಲ್ಲಿರೋಂಥ ತಕ್ಕಡಿ ಇದೆ, ನಿಷ್ಪಕ್ಷಪಾತವಾದ ತಕ್ಕಡಿ ಇದೆ, ನಿಷ್ಕಾಮ ಕರ್ಮೀಯವಾದ ತಕ್ಕಡಿ ಇದೆ. ಆ ತಕ್ಕಡಿನಲ್ಲಿ ಎಲ್ಲನೂ ಭಗವಂತ ತೂಕ ಮಾಡ್ತಾರೆ. ತೂಕ ಮಾಡಿ ಪಾಪದ ಕೊಡ ಯಾರ್ದಿದೆ ಅವ್ರಿಗೆ ಅದು ಶಿಕ್ಷೆ ಆಗುತ್ತೆ. ಆ ಕೊಡ ಎಷ್ಟು ತುಂಬಿದೆ ಆ ಕೊಡದ ತಕ್ಕನಾಗಿ ಶಿಕ್ಷೆ ಆಗುತ್ತೆ. ಅದು ಬಿಟ್ಟು ಹಿಂಗೆ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ಆ ಥರ ಮಾಡಿಬಿಟ್ರು, ಈ ಥರ ಮಾಡಿಬಿಟ್ರು ಅಂತ ಯಾಕೆ ತೆಗೀರಿ, ರೀಓಪನ್ ಮಾಡಿರಿ, ಮತ್ತೆ ಬೇರೆ ಕೇಸ್ಗಳನ್ನ, ಡಿ ಕೆ ರವಿ ಕೇಸ್ ತೆಗೀರಿ, ಎಂ ಕೆ ಗಣಪತಿ ಕೇಸ್ ತೆಗೀರಿ, ಸೌಜನ್ಯ ಕೇಸ್ ತೆಗೀರಿ, ಎನ್ಕ್ವೈರಿ ಮಾಡಿಸ್ರಿ. ಏನು ಎಲ್ಲದಕ್ಕೂ ವೀಡಿಯೋ ನೋಡಿಸ್ಬೇಕು, ಎಲ್ಲದಕ್ಕೂ ವೀಡಿಯೋನೇ ನೋಡ್ಸ್ಕೊಂಡು ಕೂತ್ಕೋಬೇಕಾ? ನೀವು ಹೇಳೋ ಪ್ರಕಾರ ನಿಮ್ಗೆ ವೀಡಿಯೋ ಬೇಕಾಗಿಲ್ವಲ್ಲ ಎಲ್ಲದಕ್ಕೂ? ಎಲ್ಲದಕ್ಕೂ ಸಾಕ್ಷಿ ಬೇಕಾಗಿಲ್ವಲ್ಲ? ಹಿಂಗಂದ್ರು ಹಿಂಗೆ ಮಾಡಿದ್ರು ಹಿಂಗಂದ್ರು ಅಂದರೆ ಜೈಲಿಗೆ ಹಾಕ್ಬಿಡ್ತೀರಾ, ಹಿಂಗಂದ್ರು ಹಿಂಗೆ ಮಾಡಿದ್ರು ಹಿಂಗಂದ್ರು ಅಂದರೆ ಎನ್ಕ್ವೈರಿ ಮಾಡಿ ಅಂದ್ಬಿಡ್ತೀರಾ? ಮಾಡಿರಿ, ಅದೇ ಥರ ಕೇಸಲ್ಲಿ ಮಾಡಿರಿ. ಪೆನ್ಡ್ರೈವ್ ಏನ್ರಿ ಆಯಿತು? ಡಿ ಕೆ ರವಿ ಕೇಸಲ್ಲಿ ಎನ್ಕ್ವೈರಿ ಕೊಟ್ಟಿದ್ದಂಥ ಪೆನ್ಡ್ರೈವು, ಸರ್ಕಾರದಲ್ಲಿರೋಂಥ ಪೆನ್ಡ್ರೈವು, ಸರ್ಕಾರದ ಸುಪರ್ದಿಯಲ್ಲಿದ್ದಂಥ ಪೆನ್ಡ್ರೈವು ಕಂಪ್ಯೂಟರ್ಗೆ ಹಾಕಿದ್ರೆ ವೈರಸ್ ಬಂದುಬಿಟ್ಟು ಡಿಲೀಟ್ ಆಗ್ಬಿಡ್ತು ಅಂತೀರಲ್ಲ, ಹೆಂಗ್ರಿ ಸ್ವಾಮಿ ಡಿಲೀಟ್ ಆಗುತ್ತೆ? ಯಾವ ಥರ ಡಿಲೀಟ್ ಆಗುತ್ತೆ ಹೇಳಿ? ಹಾಂ, ಡಿಲೀಟ್ ಆಗೋಯ್ತು ಅಂದಿರಾ? ಇವತ್ತು ಯಾರು ಎಲ್ಲೋದ್ರೂ ಏನಾದರೂ ಗೊತ್ತಿಲ್ಲ. ಇದೇ ವರ್ತೂರ್ ಪ್ರಕಾಶ್ ಅವ್ರಿಗೂ ಕೂಡ ಯಾರೋ ಒಂದ್ಸಲ ಹೊಡೆದು ಬಟ್ಟೆಯೆಲ್ಲ ಕಿತ್ಕೊಂಡು ರೋಡಲ್ಲಿ ಹಾಕಿದ್ರು ಅಂತ ಹೇಳಿದ್ರು. ಯಾರು ಹೊಡೆದ್ರು, ಏನು ಮಾಡಿದ್ರು, ಯಾಕೆ ಕಿತ್ಕೊಂಡ್ರು? ಆತ ಒಬ್ಬ ಏನೇ ಆದರೂ, ಯಾವುದೇ ಆದರೂ, ಆತ ಒಬ್ಬ ಮಾಜಿ MLA. ಒಂದು MLAಗೆ ಈ ಥರ ಮಾಡ್ತಾರಂದರೆ, ಒಂದು ಹೆಣ್ಮಕ್ಳಿಗೆ ಈ ಥರ ಮಾಡ್ತಾರಂದರೆ, ಇನ್ನು ಜನಸಾಮಾನ್ಯರ ಗತಿ ಏನು ಸ್ವಾಮಿ? ನಿಮ್ಮ ಸರ್ಕಾರದಲ್ಲಾಗಲಿ, ಯಾರ ಸರ್ಕಾರದಾಗಲಿ, ಸರ್ಕಾರದಲ್ಲಿ ಏನು ಜನ ಏನು ಮಾಡಬೇಕು ಸ್ವಾಮಿ? ಏನು ಅಪೇಕ್ಷೆ ಪಡಬೇಕು? ಕೊಲೆ ಯಾರು ಮಾಡಿದ್ರು ಕೊಲೆನೇ, ಅತ್ಯಾಚಾರ ಯಾರು ಮಾಡಿದ್ರು ಅತ್ಯಾಚಾರನೇ, ಯಾವ ಥರ ಮಾಡಿದ್ರು ಅತ್ಯಾಚಾರನೇ, ಮಾನಸಿಕವಾಗಿ ಮಾಡಿದ್ರು ಅತ್ಯಾಚಾರನೇ, ದೈಹಿಕವಾಗಿ ಮಾಡಿದ್ರು ಅತ್ಯಾಚಾರನೇ. ಇಟ್ ಈಸ್ ಮೆಂಟಲ್ ಟಾರ್ಚರ್ ಆರ್ ಫಿಸಿಕಲ್ ಟಾರ್ಚರ್, ಐದರ್ ದಿಸ್ ಆರ್ ದ್ಯಾಟ್, ಏನಾದರೂ ಇರ್ಬೋದು. ಹಾಗಾಗಿ ಯಾರೇ ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಬೇಕು, ಆಗಬೇಕಾಗಿತ್ತು. ಎಷ್ಟೋ ಜನಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾರೆ, ಎಷ್ಟೋ ಜನಕ್ಕೆ ಈ ಥರ ಮಾಡಿದ್ದಾರೆ ಅಂತಾರೆ. ಯಾರೇ ಆಗಲಿ, ಯಾರು ಕಾನೂನು ಕೈಗೆ ತೊಗೋಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು, ಯಾರೇನು ಮಾಡಿದ್ದಾರೆ, ಯಾರೇನು ಮಾಡಿಲ್ಲ, ಯಾರು ಯಾವ ಥರ ಉದ್ದಟತನ ಮೆರೆದಿದ್ದಾರೆ, ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಜೊತೆಯಲ್ಲಿದ್ದವ್ರು ಇವತ್ತು ಮಾತಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಅವ್ರವ್ರ ಕರ್ಮಕ್ಕೆ ಅವ್ರವ್ರು ಹೋಗ್ತಾರೆ. ನಿಮ್ಮ ನಿಮ್ಮ ನೀತಿ ನಿಜಾಯಿತಿ ಧರ್ಮಕ್ಕೆ ಕರೆಕ್ಟಾಗಿ ನೀವು ಕೆಲಸ ಮಾಡಿ, ಶಭಾಷ್ ಅನ್ಸ್ಕೊಳ್ಳಿ.
ಅದು ಬಿಟ್ಟು ಸುಮ್ಮನೆ ಒನ್ ಸೈಡ್ ಸ್ಟೋರಿ ಮಾಡಿಕೊಂಡು, ಒಂದು ವ್ಯಕ್ತಿದು ಸ್ಟೋರಿ ಮಾಡಿಕೊಂಡು ಒಂದು ವಿಚಾರನ ಹೇಳಬೇಡಿ ಅಂತ ನಾನು ಹೇಳೋದಕ್ಕೆ ಕಡಾಖಂಡಿತವಾಗಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ, ಯಾರೇ ಆಗಲಿ ಯಾವುದೇ ಆಗಲಿ ಏನೋ ಹೆಮ್ಮೆಯಿಂದ ಮೆರೆದೆ ಅಂತ ಕಾಲರಲ್ಲಿ ಎತ್ಕೊಂಡು ತಿರುಗಾಡಬೇಡಿ. ಆ ನಮ್ಮನ್ನು ಹೀರೋ ಮಾಡ್ತಾರೆ ಅಂತ ಕಾಯಬೇಡಿ, ಹೀರೋ ಆಗ್ಬಿಡ್ತೀವಿ ನಾವು ಅಂತ ಕಾಯಬೇಡಿ, ಅದೇ ರೀತಿ ವಿಲನ್ ಆಗಿಬಿಡ್ತೀವಿ ಅಂತಲೂ ಕಾಯಬೇಡಿ, ವಿಲನ್ ನಾವು ಅಂತಲೂ ಹೇಳಬೇಡಿ. ಹಾಂ, ಅದು ಬಿಟ್ಟು ಒಳ್ಳೆಯ ರೀತಿ ಕೆಲಸ ಮಾಡಿ, ಜನರಿಗೆ ನ್ಯಾಯನೀತಿ ಒದಗಿಸಿ ಎಲ್ಲ ವಿಚಾರದಲ್ಲೂ ಎಲ್ಲದರಲ್ಲೂ. ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೇ ಅವ್ರ ಲಿಮಿಟ್ಸಲ್ಲಿ ಇವತ್ತು ಫುಟ್ಪಾತಲ್ಲಿ ಇರೋರಿಗೆ ಎಷ್ಟೋ ಕಡೆ ಕೇಳ್ಪಟ್ಟಿದ್ದೀನಿ ನಾನು, ಕೆಲವೊಂದು ಕಡೆ ಹೇಳಿರೋದನ್ನು ಕೇಳ್ಪಟ್ಟಿದ್ದೀನಿ. ಏನು ಹೇಳ್ತಾರೆ ಅಂದರೆ, ವಾರಕ್ಕಿಷ್ಟು, ದಿನಕ್ಕಿಷ್ಟು, ಹೊಯ್ಸಳಾಗಿಷ್ಟು, ಟೂ ವೀಲರ್ಗಿಷ್ಟು, ಜೀಪ್ಗಿಷ್ಟು, ಇದಕ್ಕಿಷ್ಟು, ಒಂದು ಪಾಸ್ಪೋರ್ಟ್ ತಗೊಳಕ್ಕೆ ಲಂಚ, ಒಂದು ಎನ್ಕ್ವೈರಿಗೆ ತಗೊಳಕ್ಕೆ ಲಂಚ, ಒಂದು ಮೊಬೈಲ್ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಲಂಚ, ಯಾರೋ ಹೊಡೆದ್ರು ಅಂತ ಹೇಳೋಕೆ ಹೋದ್ರೆ ಲಂಚ, ಯಾವ್ಯಾವ ಥರ ಎಲ್ಲ ಲಂಚ, ಹೆಂಗೆಂಗೆ ಥರನೋ ಲಂಚ, ಜೆರಾಕ್ಸ್ ಪೇಪರ್ ತಗೊಂಬಂದು ಕೊಡಿ ಅಂತಾರೆ, ಟೀ ತಗೊಂಬಂದು ಕೊಡಿ ಅಂತಾರೆ, ಹೋದರೆ ಕಾಸು ಕೊಡಿ ಅಂತಾರೆ, 50 ಕೊಡಿ, 100 ಕೊಡಿ, 1,000 ಕೊಡಿ, 1,00,000 ಕೊಡಿ, ಡಿಪೆಂಡ್ಸ್ ಈ ಥರ ಎಲ್ಲ ಅಂತಾರೆ ಅನ್ನೋದು ಆರೋಪಗಳಿದೆ. ಇವೆಲ್ಲ ಆರೋಪಗಳು ನಿಜಾನಾ? ಹಾಗಾದರೆ ಈ ಥರ ರೋಲ್ ಕಾಲ್ ತಗೊಳ್ತಾ ಇದ್ದಾರಾ? ಹಾಂ, ಹಾಗಾಗಿ ದಯವಿಟ್ಟು ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಇರಬೇಕು, ಎಲ್ಲರ ವಿಚಾರದಲ್ಲೂ ಕೆಲಸ ಮಾಡಬೇಕು, ಅದನ್ನು ನೀವು ತನಿಖೆ ಮಾಡಬೇಕೇ ಹೊರತು, ತನಿಖೆ ನಡೆದಿರೋದನ್ನು ಹೇಳಬೇಕೇ ಹೊರತು, ಏನೇನೋ ಬಿಲ್ಡಪ್ ಕೊಟ್ಕೊಂಡು, ಏನೇನೋ ಟೈಟಲ್ ಕೊಟ್ಕೊಂಡು, ಅಸಹ್ಯ ಅಸಹ್ಯವಾಗಿ ಟೈಟಲ್ ಕೊಟ್ಕೊಂಡು, ಸೆಕೆಂಡ್ ಹ್ಯಾಂಡ್ ಅಂತೀರಾ, ಇಟ್ಕೊಂಡವಳು ಅಂತೀರಾ, ಇನ್ನೊಂದೇನೋ ಸೂ ಪದಗಳು ಉಪಯೋಗಿಸ್ತೀರಾ, ಕೀ ಪದಗಳು ಉಪಯೋಗಿಸ್ತೀರಾ, ಏನೇನೋ ಪದಗಳು ಉಪಯೋಗಿಸ್ತೀರಾ. ಟಿ ವಿ ಚಾನಲ್ ನೋಡ್ಬೇಕಾದ್ರೆ ಒಂದು ಸಣ್ಣ ಮಕ್ಕಳು ನೋಡ್ತಾರೆ, ದೊಡ್ಡವ್ರು ನೋಡ್ತಾರೆ, ವಯಸ್ಸಾದವ್ರು ನೋಡ್ತಾರೆ, ಆರೋಗ್ಯ ಸರಿಗಿಲ್ದಿರೋರು ನೋಡ್ತಾರೆ, ಯಾರು ನೋಡ್ತಾರೆ ಏನು ನೋಡ್ತಾರೆ ಅನ್ನೋದು ಗೊತ್ತಿಲ್ದಿರ ಕೂಗಾಡ್ತೀರಾ, ಕಿರ್ಚ ಆಡ್ತೀರಾ, ನಿಮ್ಮ ಭಗವಂತ ಕೊಟ್ಟಿರೋ ಗಂಟಲನ್ನು ಅಸಹ್ಯ ಮಾಡ್ಕೊಂಡು ಮಾತಾಡ್ತೀರಾ, ಅನ್ಯಾಚುರಲಾಗಿ ಮಾತಾಡ್ಕೊಂಡು ಮಾತಾಡ್ತೀರಾ, ಅನ್ಯಾಚುರಲಾಗಿ ಬಿಹೇವ್ ಮಾಡ್ತೀರಾ, ಬಾಡಿ ಲ್ಯಾಂಗ್ವೇಜ್ ತೋರಿಸ್ತೀರಾ, ನಿಮ್ಮ ಹತ್ರ ಇರೋಂಥ ಎಲ್ಲ ವಿಚಾರಗಳನ್ನು ಮಿಸ್ಯೂಸ್ ಮಾಡ್ತೀರಾ. ಇದನ್ನೆಲ್ಲ ಮಾಡೋದು ಬಿಟ್ಟು, ಅಧಿಕಾರ ದುರುಪಯೋಗ ಮಾಡೋದನ್ನು ಬಿಟ್ಟು, ಕೆಲಸ ದುರುಪಯೋಗ ಮಾಡೋದನ್ನು ಬಿಟ್ಟು, ನ್ಯಾಯಕ್ಕಾಗಿ, ನೀತಿಗಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಈ ದೇಶಕ್ಕಾಗಿ, ದೇಶದ ಮಣ್ಣಿಗಾಗಿ, ನಾಡಿಗಾಗಿ, ನಾಡಿನ ಜನತೆಯ ಜನರ ಒಳಿತಿಗಾಗಿ ಕೆಲಸ ಮಾಡಿ, ನಿಷ್ಪಕ್ಷಪಾತವಾಗಿ, ನಿಷ್ಕಾಮಕರ್ಮೀಯವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ನನ್ನ ಮಾತನ್ನು ಮುಗ್ಸೋಕ್ಕೆ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮನೇನಲ್ಲೂ ಹೆಣ್ಮಕ್ಳಿದ್ದಾರೆ, ನಮ್ಮನೇನಲ್ಲೂ ಹೆಣ್ಮಕ್ಳಿದ್ದಾರೆ, ನಾವು ಹುಟ್ಟಿರೋದು ಹೆಣ್ಣಿಗೆ, ನೀವು ಹುಟ್ಟಿರೋದು ಹೆಣ್ಣಿಗೆ, ಪ್ರತಿಯೊಂದು ಜೀವ, ಸಕಲ ಜೀವ ರಾಶಿಯು ಕೂಡ ಹುಟ್ಟೋದು ಹೆಣ್ಣಿಗೆ. ಹಾಗಾಗಿ ಯಾರೇ ಆಗಲಿ, ಒಂದು ಹೆಣ್ಣು ಒಂದು ವೇಷಿ ಆಗಬೇಕಾದ್ರೆ ಅಥವಾ ಇನ್ನೊಂದಾಗಬೇಕಾದ್ರೆ ಅದಕ್ಕೆ ಕಾರಣ ಒಬ್ಬ ಗಂಡಸೆ. ಒಂದು ಹೆಣ್ಣು ಒಳ್ಳೆಯವಳಾಗಬೇಕಂದ್ರೂ ಗಂಡಸೆ, ಅದೇ ಥರ ಒಂದು ಗಂಡಸು ಹಿಂದೆಗಡೆ, ಪ್ರತಿಯೊಂದು ಗಂಡಸು ಹಿಂದೆ ಕಡೆ ಕೂಡ ಒಬ್ಳು ಹೆಂಗಸಿರ್ತಾಳೆ, ಅವಳು ತಾಯಿ ಇರ್ಬೋದು, ಅವಳು ಅಕ್ಕ ಇರ್ಬೋದು, ಅವಳು ತಂಗಿ ಇರ್ಬೋದು, ಅವಳು ಅಮ್ಮ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಯಾರಾದರೂ ಎಕ್ಸೆಟ್ರಾ ಎಕ್ಸೆಟ್ರಾ ಇರ್ಬೋದು. ಹಾಗಾಗಿ ಒಬ್ಬ ಗಂಡಿನ ಬೆನ್ನಿಂದೆ ಹೆಣ್ಣಿರ್ತಾಳೆ, ಒಂದು ಗಂಡು ಹುಟ್ಟಕ್ಕೆ ಕಾರಣ ಕೂಡ ಒಂದು ಹೆಣ್ಣು, ಏನೇ ಒಂದು ಸೃಷ್ಟಿಯಾಗೋದಕ್ಕೂ ಕೂಡ ಹೆಣ್ಣು, ಸರ್ವಕ್ಕೂ ಸದ್ಗುಣದಾತೆ ಹೆಣ್ಣು ಕಾರಣ, ನಾವು ನೀವು ಎಲ್ಲರೂ ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿರೋದು. ಹಾಗಾಗಿ ಹೆಣ್ಣಿಗೆ ಗೌರವ ಕೊಡಿ, ಮಣ್ಣಿಗೆ ಗೌರವ ಕೊಡಿ, ಕಲೆಗೆ ಗೌರವ ಕೊಡಿ, ಕಾನೂನಿಗೆ ಗೌರವ ಕೊಡಿ, ನಿಮ್ಮ ಉದ್ಯೋಗಕ್ಕೆ ಗೌರವ ಕೊಡಿ, ನ್ಯಾಯನೀತಿ ನಡತೆ ನಿಷ್ಠೆಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್.